ವಿಶ್ವವಿಖ್ಯಾತ ಕೆಆರ್ಎಸ್ ಅಣೆಕಟ್ಟೆ ಬಳಿ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಕಾವೇರಿ ಪ್ರತಿಮೆ ನಿರ್ಮಾಣ ಮಾಡುವ ಸರ್ಕಾರದ ಕ್ರಮದ ವಿರುದ್ಧ ಪ್ರಗತಿಪರ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿದ್ದರೂ ಇದೀಗ ಕೆಆರ್ಎಸ್ ಡ್ಯಾಂಗೆ ಒಳಪಡುವ ಶ್ರೀರಂಗಪಟ್ಟಣ ಕ್ಷೇತ್ರದ ಜೆಡಿಎಸ್ ಶಾಸಕರೇ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಇದು ಸರ್ಕಾರಕ್ಕೆ ತೀವ್ರ ಮುಜುಗರವಾಗಿದೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ವಿಶ್ವವಿಖ್ಯಾತ ಕೃಷ್ಣರಾಜಸಾಗರ ಅಣೆಕಟ್ಟೆ ಬಳಿ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಕಾವೇರಿ ಪ್ರತಿಮೆ ನಿರ್ಮಾಣ ಮಾಡೋದಾಗಿ ಈ ಹಿಂದೆ ಸಭೆ ನಡೆಸಿ ತೀರ್ಮಾನ ಕೈಗೊಂಡಿದ್ರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಈ ಬಗ್ಗೆ ಬಜೆಟ್ನಲ್ಲಿ ಘೋಷಣೆಯೇ ಮಾಡಿದ್ರು. ಇದು ವಿರೋಧಕ್ಕೂ ಸಹ ಕಾರಣವಾಗಿತ್ತು. ಕೆಆರ್ಎಸ್ ಅಣೆಕಟ್ಟೆ ಬಳಿ ಪ್ರತಿಮೆ ನಿರ್ಮಾಣ ಮಾಡಿದರೆ ಅಣೆಕಟ್ಟೆಗೆ ಸಮಸ್ಯೆ ಆಗಬಹುದು. 80 ವರ್ಷಗಳ ಇತಿಹಾಸ ಹೊಂದಿರುವ ಅಣೆಕಟ್ಟೆಯನ್ನು ಅಭಿವೃದ್ಧಿ ವಿಚಾರದಲ್ಲಿ ಹಾಳು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತವಾದರೆ ಸರ್ಕಾರ ಮಾಡಿಯೇ ತೀರುವುದಾಗಿ ತೊಡೆತಟ್ಟಿತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಕೊಟ್ಟಿರುವ ಕೆಆರ್ಎಸ್ ಅಣೆಕಟ್ಟೆ ಒಳಪಡುವ ಶ್ರೀರಂಗಪಟ್ಟಣ ಕ್ಷೇತ್ರದ ಜೆಡಿಎಸ್ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಪ್ರತಿಮೆ ನಿರ್ಮಾಣದ ಬಗ್ಗೆ ಮಾಹಿತಿಯೇ ಇಲ್ಲ ಎಂದಿದ್ದಾರೆ. ಮಂಡ್ಯದ ಆಲದಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾವೇರಿ ಪ್ರತಿಮೆ ನಿರ್ಮಾಣದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ರೈತರು ನನ್ನ ಬಳಿ ಬಂದು ಡಿಸ್ನಿಲ್ಯಾಂಡ್ ಮಾದರಿ ಅಭಿವೃದ್ಧಿಗೆ ಜಮೀನು ವಶಪಡಿಸಿಕೊಳ್ಳುವ ಬಗ್ಗೆ ಕೇಳ್ತಿದ್ದಾರೆ. ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಾಹಿತಿ ಕೊಡಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಸ್ಥಳೀಯ ಶಾಸಕನಾದ ನನ್ನ ಗಮನಕ್ಕೆ ಬಾರದೆ ಸರ್ವೆ ಮಾಡ್ತಿರೋದು ಎಷ್ಟು ಸರಿ ಎಂದು ಗುಡುಗಿದ್ದು ಇದು ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಿದೆ. ಈಗ ನಮ್ಮೆಲ್ಲರ ಮುಖ್ಯ ಉದ್ದೇಶ ಅಣೆಕಟ್ಟೆಗೆ ಯಾವುದೇ ಕಾರಣಕ್ಕೂ ಯಾವುದೇ ತರಹದ ತೊಂದರೆ ಆಗಬಾರ್ದು. ಅದು ಉಳಿಸ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಬೇಕೇ ವಿನಃ ಅದಕ್ಕೆ ತೊಂದರೆ ಮಾಡಿಕೊಂಡು ಅಭಿವೃದ್ಧಿ ಕೆಲಸ ಮಾಡೋದ್ರಲ್ಲಿ ಹಾಕ್ತಿಲ್ಲ. ಅದರಿಂದ ಮೊದಲನೇ ಇದು ನಮಗೆ ಡ್ಯಾಮ್ ಇಂಟ್ರೆಸ್ಟ್. ನಮ್ಮ ಕಟ್ಟಡ ಏನು ಅಣೆಕಟ್ಟಿದೆ ಅದರ ಸುರಕ್ಷತೆ ನಮಗೆ ಬಹಳ ಮುಖ್ಯ ಆಗಿದೆ. ಅದು ಇದ್ದಂಗೆನೆ ಬೇರೆ ವಿಚಾರಗಳನ್ನ ನಾವು ಮಾಡುವಂತ ಕೆಲಸ ಆಗಬೇಕು. ಅದಕ್ಕೆ ನಾ ಹೇಳೋದು, ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಹತ್ರ ಚರ್ಚೆ ಮಾಡಿದಾಗ ಅಷ್ಟೇ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬಹುದು ನಮ್ಮ ಲೋಕಲ್ ಸಿಚುವೇಶನ್ ಏನಿದೆ. ನೀವೇನಾದ್ರೂ ಸಪರೇಟ್ ಆಗಿ ಮಾಹಿತಿ ತರಿಸ್ಕೊಂಡಿದ್ದೀರಾ ಪ್ರತಿಮೆ ನಿರ್ಮಾಣದ ಬಗ್ಗೆ ತಜ್ಞರಿಗೆ? ಇಲ್ಲ, ನನಗೇನು ಮಾಹಿತಿ ಬಂದಿಲ್ಲ. ನಾನು ಅದಕ್ಕೆ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಡೀಟೇಲ್ಸ್ ಕೇಳ್ತೀನಿ ಅಂತ ನಾನು ಹೇಳಿ ಬಂದೆ. ಏನಂತ ಪತ್ರ ಬರೀತೀರಿ ಸರ್? ನನಗೆ ಯಾವುದೇ ತರದ ಮಾಹಿತಿ ಇಲ್ಲ. ನನ್ನನ್ನು ಕ್ಯಾಪ್ಟನ್ ಬ್ಲೈಂಡ್ ಈ ವಿಚಾರದಲ್ಲಿ. ಸೊ ದಟ್ ನನಗೆ ಇದಕ್ಕೆ ನಾನು ಜನಕ್ಕೆ ಉತ್ತರ ಕೊಡಬೇಕಾಗಿದೆ. ನನಗೆ ಆನ್ಸರ್ ಮಾಡಿ, ಏನ್ ಮಾಡ್ತಾ ಇದ್ದೀರಿ ಇಲ್ಲಿ? ಯಾವತ್ತು ಪತ್ರ ಬರೀತೀರಿ ಸರ್? ಅತಿ ಶೀಘ್ರದಲ್ಲೇ ಸರ್ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ, ಸರ್ಕಾರಕ್ಕೆ ಪತ್ರ ಬರೀತೀನಿ. ಇನ್ನು ಡಿಸ್ನಿಲ್ಯಾಂಡ್ ಮಾದರಿ ಅಭಿವೃದ್ಧಿ ಹಾಗೂ ಕಾವೇರಿ ಪ್ರತಿಮೆ ನಿರ್ಮಾಣ ಮಾಡುವ ವಿಚಾರದಲ್ಲಿ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ. ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಅಣೆಕಟ್ಟೆ ಅಭಿವೃದ್ಧಿಯಾದರೆ ಮಂಡ್ಯ ಜಿಲ್ಲೆಯೇ ಅಭಿವೃದ್ಧಿ ಆದಂತಾಗುತ್ತದೆ. ಇದು ಹೋರಾಟಗಾರರಿಗೆ ಗೊತ್ತಿಲ್ಲ, ಜಿಲ್ಲಾಭಿವೃದ್ಧಿಗೆ ಇವರು ಬಿಡ್ತಿಲ್ಲ. ನಾವು ಅಣೆಕಟ್ಟೆಗೆ ಯಾವುದೇ ಸಮಸ್ಯೆ ಆಗದಂತೆಯೇ ಸರ್ವೆ ನಡೆಸಿ ಪ್ರತಿಮೆ ನಿರ್ಮಾಣ ಮಾಡ್ತೀವಿ ಎನ್ನುವ ಮೂಲಕ ಈ ವಿಚಾರದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತಾರೆ. ಪುಸ್ಕಟೆ ಬರುತ್ತೆ ಯಾವ್ದಾದ್ರು, ಅದನ್ನ ಯಾರ್ಯಾರು ಪುಣ್ಯಾತ್ಮರು ಇವತ್ತು ಹೋರಾಟ ಮಾಡ್ತಾಯಿದಾರೆ ಅವ್ರನ್ನೇ ಕರೆಸಿ ಅವರ ಮಾರ್ಗದರ್ಶನ ಪಡೆದು ಈ ಪ್ರಾಜೆಕ್ಟ್ನ ಅಂತಿಮಗೊಳಿಸ್ತೀವಿ, ಯಾರಿಗೂ ಆತಂಕ ಬೇಡ. ಒಟ್ಟಾರೆ ಸರ್ಕಾರ ಈ ಯೋಜನೆ ಮಾಡಬೇಕೆಂಬ ಪಣ ತೊಟ್ಟಿ ನಿಂತರೆ ಸ್ಥಳೀಯ ಜೆಡಿಎಸ್ ಶಾಸಕ ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಇದು ಸರ್ಕಾರದ ಮಟ್ಟದಲ್ಲೇ ಎಲ್ಲವೂ ಸರಿ ಇಲ್ಲ ಎಂಬುದು ಸಾಬೀತಾದಂತಾಗಿದೆ.